ಕುಮಾರಸ್ವಾಮಿ ಬ್ರಾಹ್ಮಣ ಅಸ್ತ್ರಕ್ಕೆ ಬಿಜೆಪಿ ನಾಯಕರ ಸಪೋರ್ಟ್ ಇದೆಯಾ ಯಡಿಯೂರಪ್ಪ ಶೆಟ್ಟರ್ ಯತ್ನ ಸೈಲೆಂಟ್ ಆಗಿ ಇದ್ದದ್ದು ಯಾಕೆ ಬಿಜೆಪಿಯಲ್ಲಿ ನಿಜಕ್ಕೂ ಲಿಂಗಾಯತನ ಮೂಲೆ ಗುಂಪು ಮಾಡ್ತಿದ್ದಾರಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಆ ಒಂದು ಹೇಳಿಕೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಅಲ್ಲೋಲ ಕಲ್ಲಲವನ್ನು ಸೃಷ್ಟಿ ಮಾಡಿದ್ದು ವಿಶೇಷವಾಗಿ ಬಿಜೆಪಿಗರಲ್ಲಿ ಬಿಜೆಪಿ ನಿರೀಕ್ಷೆ ಮಾಡಿರಲ್ಲ ಈ ರೀತಿಯ ಒಂದು ಸ್ಫೋಟಕ ಹೇಳಿಕೆ ಒಂದು ರೀತಿ ಬಾಂಬ್ ಇಡುವಂಥ ಕೆಲಸವನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡ್ತಾರೆ ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಎಸ್ ತುಂಬ ಜನಕ್ಕೆ ಅನಿಸ್ಬೋದು ಏ ಜಾತಿ ರಾಜಕಾರಣ ಮಾಡ್ತಾರಪ್ಪ ಕುಮಾರಸ್ವಾಮಿ ಅಂತ ಇದು ಜಾತಿ ರಾಜಕಾರಣ ಅಂತ ಅವ್ರು ಹೇಳ್ತಾ ಇಲ್ಲ ಸೊ ಬಿ ಜೆ ಪಿ ಧೈರ್ಯ ಇದ್ರೆ ಹೇಳಿ ಆಗಿದ್ರೆ ಯಾರು ತಮ್ಮ ಮುಂದಿನ ಸಿ ಎಂ ಅಭ್ಯರ್ಥಿ ಅಂತ ಅನ್ನೋ ಒಂದು ಸವಾಲನ್ನು ಆಗ್ತಾ ಇದ್ದಾರೆ ಈಗ ಕೇವಲ ಜೆ ಡಿ ಎಸ್ ನಾಯಕರಷ್ಟೇ ಅಲ್ಲ ಬಿ ಜೆ ಪಿಗರು ಕೇಳ್ತಾ ಇದ್ದಾರೆ ಬಿ ಜೆ ಪಿಯ ನಾಯಕರು ಬಿ ಜೆ ಪಿಯ ಕಾರ್ಯಕರ್ತರು ಕೇಳ್ತಾ ಓಕೆ ಬೇರೆ ರಾಜ್ಯಗಳಲ್ಲಿ ನಾವೀಗ ಬಿ ಜೆ ಪಿಯ ಸಿ ಎಂ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡ್ತಾರೆ ಕರ್ನಾಟಕದಲ್ಲೂ ಕೂಡ ಅನೌನ್ಸ್ ಮಾಡಲಿ ಯಾರು ಬಿ ಜೆ ಪಿಯ ಮುಂದಿನ ಸಿ ಎಂ ಅಭ್ಯರ್ಥಿ ಅಂತ ಇದಕ್ಕೆ ಕಾರಣ ಆಗಿದ್ದು ಅವರ ಬ್ರಾಹ್ಮಣ ಸಿ ಎಂ ಹೇಳಿಕೆ ಎಸ್ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಬಿ ಜೆ ಪಿ ಬ್ರಾಹ್ಮಣ ಸಿ ಎಂ ಮಾಡ್ತಾ ಇದೆ ಅದು ವಿಶೇಷವಾಗಿ ಪ್ರಹ್ಲಾದ್ ಜೋಶಿಯನ್ನು ಬಿ ಜೆ ಪಿ ಸಿ ಎಂ ಮಾಡೋಕ್ಕೆ ಹೊರಟಿದೆ ಅನ್ನೋ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದರು ಅದಾದಂಥ ಸಾಕಷ್ಟು ಚರ್ಚೆ ಆಯಿತು ಆ ಥರ ಏನಿಲ್ಲ ಏನು ಆಗಬಾರ್ದ ಬ್ರಾಹ್ಮಣ ಸಿ ಎಂ ಅಂತ ಆಗಲಿ ತಪ್ಪೇನಿಲ್ಲ ಆದರೆ ಬಿ ಜೆ ಪಿ ಲಿಂಗಾಯತರನ್ನು ಬಳಸ್ಕೊಂಡು ಬಿಸಾಕ್ತಾ ಇದೆ ಲಿಂಗಾಯತರಿಗೆ ಅನ್ಯಾಯ ಮಾಡ್ತಿದೆ ಬಿ ಜೆ ಪಿ ಅನ್ನೋದು ಕುಮಾರಸ್ವಾಮಿ ಅವರ ಆರೋಪ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಜಗದೀಶ್ ಶೆಟ್ಟರ್ ಮೋದಿ ಬಂದರೂ ಕೂಡ ಅವರ ಹೆಸರನ್ನು ಹಾಕಿರಲಿಲ್ಲ ವೇದಿಕೆಗೆ ಕರೆಸಿರಲಿಲ್ಲ ಇದಕ್ಕೆ ಜೋಶಿಯೇ ಕಾರಣ ಅನ್ನೋ ಒಂದು ಆರೋಪ ಮಾಡಿದರು ಆಮೇಲೆ ಮಾಜಿ ಸಿ ಎಂ ಯಡಿಯೂರಪ್ಪ ಅವರನ್ನು ರಾಜೀನಾಮೆ ಕೊಡಿಸಿದ್ದು ಯಾಕೆ ಕಷ್ಟಪಟ್ಟು ಸರ್ಕಾರವನ್ನು ಮಾಡಿದ್ರು ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಕಟ್ಟಿದ್ದೆ ಯಡಿಯೂರಪ್ಪ ಅವರು ಅವರಿಗೆ ಅಧಿಕಾರ ಮಾಡೋಕ್ಕೆ ಬಿಡಲಿಲ್ಲ ಕಿರುಕುಳ ಕೊಟ್ಟು ಅವರನ್ನು ಕೆಳಗಡೆ ಇಳಿಸಿದರು ಇದು ಲಿಂಗಾಯತ ವಿರೋಧಿ ಅಲ್ವಾ ಸೊ ಈ ರೀತಿಯಾಗಿ ಕಾರ್ಡನ್ನು ಪ್ಲೇ ಮಾಡಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಇದಕ್ಕೆ ಯಾರೂ ಕೂಡ ಉತ್ತರವನ್ನು ಕೊಡೋ ಹೋಗಲಿಲ್ಲ ಬಿ ಜೆ ಪಿಗರು ಎಲ್ಲರೂ ಕೂಡ ಜೆ ಡಿ ಎಸ್ ಜಾತ್ಯತೀತ ಅಂತ ಹೇಳುತ್ತೆ ಆದರೆ ಜಾತಿ ರಾಜಕಾರಣ ಮಾಡುತ್ತೆ ಅನ್ನೋ ಒಂದು ಆರೋಪವನ್ನು ಮಾಡಿದ್ರು ಆದರೆ ಇದಕ್ಕೆ ಬಂದಂತಹ ರಿಯಾಕ್ಷನ್ಸ್ ಎಸ್ ಕುಮಾರಸ್ವಾಮಿ ಬಿ ಜೆ ಪಿಯವರು ಬ್ರಾಹ್ಮಣ ಎಂ ಮಾಡಕ್ಕೆ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಮಾಡಿದ್ರು ಆಗಲಿ ಯಾರು ಅರ್ಹತೆ ಇದೆಯೋ ಯಾರು ಬೇಕಾದರೂ ಕೂಡ ಸಿಎಂ ಆಗಬಹುದು ಅದಕ್ಕೆ ಜಾತಿ ಧರ್ಮದ ಒಂದು ಲೇಪವನ್ನ ಬಣ್ಣವನ್ನ ಕಟ್ಟುವಂತ ಅಗತ್ಯ ಇಲ್ಲ ಸಾಮಾನ್ಯವಾಗಿ ಬಿಜೆಪಿ ಬೇರೆ ಬೇರೆ ರಾಜ್ಯಗಳಲ್ಲಿ ತಮ್ಮ ಮುಂದಿನ ಸಿಎಂ ಅಭ್ಯರ್ಥಿಯನ್ನ ಘೋಷಣೆ ಮಾಡುತ್ತೆ ಆಯಿತು ಕರ್ನಾಟಕ ಎಲೆಕ್ಷನ್ ಬರ್ತಾ ಇದೆ ಘೋಷಣೆ ಮಾಡಲಿ ಯಾರು ಬಿಜೆಪಿಯ ಸಿಎಂ ಅಭ್ಯರ್ಥಿ ಅನ್ನೋದನ್ನ ಘೋಷಣೆ ಮಾಡಲಿ ಅಂತ ಸವಾಲು ಈಗ ಬರ್ತಾ ಇದೆ ಮಾಜಿ ಸಿ ಎಮ್ ಕುಮಾರಸ್ವಾಮಿ ಅವರ ಈ ಒಂದು ಹೇಳಿಕೆ ಒಂದು ಎರಡು ಮೂರು ದಿನ ಚರ್ಚೆ ಆದರೂ ಕೂಡ ಶೆಟ್ಟರ್ ರಿಯಾಕ್ಟ್ ಮಾಡಲಿಲ್ಲ ಯಡಿಯೂರಪ್ಪ ಅವರು ರಿಯಾಕ್ಟ್ ಮಾಡಲಿಲ್ಲ ಅದಾದಮೇಲೆ ಯತ್ನಾಳ್ ಕೂಡ ರಿಯಾಕ್ಟ್ ಮಾಡಲಿಲ್ಲ ಯಡಿಯೂರಪ್ಪ ಅವರು ಕೆ ಒಂದು ಮೂರ್ನಾಲ್ಕು ದಿನ ಆದಮೇಲೆ ರಿಯಾಕ್ಟ್ ಮಾಡಿದ್ರು ನನಗೆ ಅನ್ಯಾಯ ಆಗಿಲ್ಲ ಲಿಂಗಾಯತರನ್ನ ಕಡೆಗಣಿಸಿಲ್ಲ ಅನ್ನೋ ಸಣ್ಣ ಹೇಳಿಕೆಯನ್ನು ಕೊಟ್ಟು ಸುಮ್ಮನಾಗಿಬಿಟ್ರು ಯಡಿಯೂರಪ್ಪ ಅವರು ಅಂದರೆ ಹೌದು ಬಿ ಜೆ ಪಿ ನಾಯಕರು ಲಿಂಗಾಯತನ ಕಡೆಗಣಿಸ್ತಾ ಇದ್ದಾರಾ ಅನ್ನೋ ಒಂದು ಚರ್ಚೆ ಈಗ ಬಿ ಜೆ ಪಿಯಲ್ಲೇ ಹುಟ್ಕೊಳ್ತಾ ಇದೆ ಸೊ ಮೋಸ ನೀವು ಅನ್ನೋದು ಕುಮಾರಸ್ವಾಮಿಯವರ ಆರೋಪ ಕುಮಾರಸ್ವಾಮಿಯವರ ಹೇಳಿಕೆ ಆಯಿತು ಈಗ ಯಾರಪ್ಪ ಬಿ ಜೆ ಪಿಯಿಂದ ಸಿ ಎಮ್ ಅಭ್ಯರ್ಥಿ ಅನೌನ್ಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ನೋಡಬೇಕು ಬಿ ಜೆ ಪಿ ನಿಜಕ್ಕೂ ಕೂಡ ಅನೌನ್ಸ್ ಮಾಡುತ್ತಾ ಬೇರೆ ರಾಜ್ಯಗಳಲ್ಲಿ ಅನೌನ್ಸ್ ಮಾಡುತ್ತೆ ಬಿ ಜೆ ಪಿ ನಮಗೆ ಧೈರ್ಯ ಇದೆ ನಾವು ಸಿ ಎಮ್ ಅಭ್ಯರ್ಥಿ ಅನೌನ್ಸ್ ಮಾಡ್ತೀವಿ ಅಂತ ಕರ್ನಾಟಕದಲ್ಲಿ ಯಾಕೆ ಆ ಒಂದು ಸಿ ಎಮ್ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡ್ತಿಲ್ಲ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸೊ ಮಾಜಿ ಸಿ ಎಮ್ ಕುಮಾರಸ್ವಾಮಿ ಅವರು ಹೇಳಿದಂತೆ ಜೋಶಿಯವರೇ ಬಿ ಜೆ ಪಿಯ ಸಿ ಎಂ ಅಭ್ಯರ್ಥಿ ಆಗ್ತಾರಾ ಅಥವಾ ಬಿ ಎಲ್ ಸಂತೋಷ್ ಹೆಸರು ಕೂಡ ಕೇಳಿ ಬರ್ತಾ ಇತ್ತು ಬಿ ಎಲ್ ಸಂತೋಷ್ ಅವರನ್ನು ರಾಜ್ಯದ ಸಿ ಎಮ್ ಅನ್ನಾಗಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಥವಾ ಬಸವರಾಜ ಬೊಮ್ಮಾಯಿ ಅವರನ್ನೇ ಉಳಿಸ್ಕೊಳ್ತಾರ ಸಿ ಟಿ ರವಿ ಹೆಸರು ಕೂಡ ಇದೆ ಸಿ ಟಿ ರವಿ ಅವರನ್ನು ಸಿ ಎಮ್ ಅನ್ನೋ ಲೆಕ್ಕಾಚಾರ ಇತ್ತು ಅದಾದಮೇಲೆ ಅರವಿಂದ್ ಬೆಲ್ಲದ ಹೆಸರು ಇತ್ತು ಹೀಗೆ ಸಾಕಷ್ಟು ಜನರ ಹೆಸರು ಈಗಾಗಲೇ ಓಡಾಡ್ತಾ ಇದೆ ಆದರೆ ಬಿ ಜೆ ಪಿ ತಮ್ಮ ಸಿ ಎಂ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡುವಂಥ ಗೋಜಿಗೆ ಹೋಗೋದು ಕಷ್ಟ ಅನ್ನೋ ಲೆಕ್ಕಾಚಾರ ಇದೆ ಸೊ ವಕಲಿಗರು ದಲಿತರು ಅಲ್ಪಸಂಖ್ಯಾತರು ಲಿಂಗಾಯತರು ಇವರೆಲ್ಲರೂ ಕೂಡ ಬಿ ಜೆ ಪಿ ಕಡೆಗಣಿಸ್ತಾ ಇದೆ ಅನ್ನೋದು ಕುಮಾರಸ್ವಾಮಿ ಅವರ ಆರೋಪ ವಿಶೇಷವಾಗಿ ಲಿಂಗಾಯತ ವೋಟ್ ಬ್ಯಾಂಕ್ ಏನಿದೆ ಲಿಂಗಾಯತ ವೋಟ್ ಬ್ಯಾಂಕ್ ಯಾವತ್ತೂ ಕೂಡ ಬಿ ಜೆ ಪಿ ಜೊತೆ ಇರ್ತಾ ಇತ್ತು ಈ ಬಾರಿ ಲಿಂಗಾಯತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಬಿ ಜೆ ಪಿಗರು ಹಾಗಾಗಿ ಲಿಂಗಾಯತರು ನೀವು ಬಿ ಜೆ ಪಿಗೆ ವೋಟ್ ಮಾಡಬೇಡಿ ಅನ್ನೋ ಒಂದು ಡೈರೆಕ್ಟ್ ಹಿಂಟನ್ನು ಕುಮಾರಸ್ವಾಮಿಯವ್ರು ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿಯ ಅಸ್ತ್ರಕ್ಕೆ ಬಿ ಜೆ ಪಿ ಅವರಿಗೆ ಏನು ಮಾಡಬೇಕಂತ ಗೊತ್ತಿಲ್ಲ ಎಸ್ ವೀಕ್ಷಕರು ನೋಡೋಣ ಎಷ್ಟರ ಮಟ್ಟಿಗೆ ಅಂದರೆ ಶೆಟ್ಟರ್ ಆಗಿರ್ಬೋದು ಯಡಿಯೂರಪ್ಪ ಆಗಿರ್ಬೋದು ಯತ್ತಣ ಆಗಿರ್ಬೋದು ಎಲ್ಲರೂ ಕೂಡ ಒಂದು ರೀತಿ ಎಂಜಾಯ್ ಮಾಡ್ತಿದ್ದಾರೆ ಅವರು ಕೊಟ್ಟ ಹೇಳಿಕೆಯನ್ನು ನೋಡೋಣ ಬಿ ಜೆ ಪಿ ಅವರು ಏನು ಮಾಡ್ತಾರೆ ಅಂತ ಯಾಕಂದರೆ ಎಲ್ಲರನ್ನು ಕೂಡ ಮೂಲೆ ಗುಂಪು ಮಾಡಿರ್ತಕ್ಕಂಥ ಬಿ ಜೆ ಪಿ ಪಕ್ಷ ಈಗ ಲಿಂಗಾಯತರನ್ನು ಹೇಗೆ ಮನವೊಲಿಸ್ಕೊಳ್ಳುತ್ತೆ ಲಿಂಗಾಯತರಿಗೆ ಏನು ಸ್ಥಾನಮಾನ ಕೊಡುತ್ತೆ ಅನ್ನೋ ಒಂದು ಕುತೂಹಲ ಬಿ ಜೆ ಪಿಯಲ್ಲೇ ಇದೆ ಎಸ್ ನಿಮ್ಮ ಪ್ರಕಾರ ಬಿ ಜೆ ಪಿ ರಾಜ್ಯ ಬಿ ಜೆ ಪಿಯಲ್ಲಿ ನೆಕ್ಸ್ಟ್ ಯಾರು ಸಿ ಎಮ್ ಆಗಬೇಕು ಜಾತಿ ಬಿಟ್ಬಿಡಿ ಜಾತಿ ಧರ್ಮವನ್ನು ಬಿಟ್ಟು ವ್ಯಕ್ತಿಗತವಾಗಿ ಇಂಥವ್ರಾದರೆ ಇವ್ರ ಲೀಡ್ರಪ್ಪ ಇವರಾದರೆ ಚೆನ್ನಾಗಿರುತ್ತೆ ರಾಜ್ಯ ಮುಂದುವರಿಬಹುದು ಅನ್ನೋ ಒಂದು ಕಲ್ಪನೆ ನಿಮ್ಗಿದೆಯಾ ಯಾರು ಯಾರಾಗಬಹುದು ನೆಕ್ಸ್ಟ್ ಯಾರಾಗಬೇಕು ಸಿ ಎಮ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು